ಎಲ್ರಿಗೂ ನಮಸ್ಕಾರ. ನಾನು ಭೀಮ್ ರಾಯ್, ಅಂತಿಮ ವರ್ಷದ ಬಿ ಟೆಕ್ ವಿದ್ಯಾರ್ಥಿಯಾಗಿದ್ದು ಈ ವಿಡಿಯೋ ಮಾಡ್ತಿರೋ ಉದ್ದೇಶವೇನಂತಂದರೆ, ಎಲ್ಲರಿಗೂ ಅಗ್ರಿಕಲ್ಚರ್ ಅನ್ನೋದು ಗೊತ್ತು, ಆದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತಕ್ಕಂಥ ಕೋರ್ಸ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಆ ಕೋರ್ಸಿನ ಬಗ್ಗೆ ತಿಳಿಸಿಕೊಡಲು ಈ ಒಂದು ವಿಡಿಯೋ ಮಾಡುತ್ತಿದ್ದೇವೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು. ಕರ್ನಾಟಕದಲ್ಲಿರೋದು ಕೇವಲ ಎರಡೇ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ಗಳು, ಒಂದು ರಾಯಚೂರು, ಇನ್ನೊಂದು ಜಿ ಕೆ ವಿ ಕೆ ಬೆಂಗಳೂರು. ಇದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಆಗಿ 1969 ಪ್ರಾರಂಭವಾಗಿದ್ದು, ನಂತರ ಈಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಆಗಿ ಹೊರಹೊಮ್ಮುತ್ತದೆ. ಪ್ರತಿ ವರ್ಷ ಇಲ್ಲಿ ಪಿ ಯು ಸಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡಲಾಗ್ತದೆ. ಅವರು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ಗಳು, ಮೆರಿಟಿನ ಆಧಾರದ ಮೇಲೆ, ರಿಸರ್ವೇಷನ್ ಆಧಾರದ ಮೇಲೆ ಈ ಒಂದು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ. ಪಿ ಯು ಸಿ ಮುಗಿದ ಮೇಲೆ ಸೈನ್ಸ್ ಮಾಡಿದ ಹುಡುಗರು ಏನಂತಾರೆ, ಯಾವ ಕೋರ್ಸನ್ನು ತೊಗೊಳ್ಬೇಕಂತ ಒಂದು ಗೊಂದಲದಲ್ಲಿರ್ತಾರೆ. ಅಂಥ ಸಮಯದಲ್ಲಿ ಆ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ವಿಭಾಗನೇ ಬೇಕು ಎಂದು ಬಯಸಿದ್ದೇ ಆದಲ್ಲಿ, ಅಗ್ರಿಕಲ್ಚರ್ ಕೋರ್ಸ್ ಬೇಕೆಂದು ಬಯಸಿದ್ದೇ ಆದಲ್ಲಿ, ಅವರಿಗೆ ಅತ್ಯುತ್ತಮವಾದ ಆಯ್ಕೆ ಏನಂತಂದರೆ ಈ ಒಂದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಯಾಕಂದರೆ ನಿಮ್ಗೆ ಆಗಲೇ ತಿಳಿಸಿರುವಂತೆ, ನಮ್ಮ ರಾಜ್ಯದಲ್ಲಿರುವುದು ಎರಡೇ ಕಾಲೇಜು, ಒಂದು ಜಿ ಕೆ ವಿ ಕೆ ಮತ್ತು ರಾಯಚೂರು, ಎರಡೇ ಇರೋದರಿಂದ ಕರ್ನಾಟಕದಲ್ಲಿ ಇದಕ್ಕೆ ಬಹಳ ಬೇಡಿಕೆ ಇದೆ. ಒಂದು ವೇಳೆ ವಿದ್ಯಾರ್ಥಿ ಈ ಒಂದು ಕಾಲೇಜ್ ಪಡೆದಿದ್ದೇ ಆದಲ್ಲಿ ಅವನ ಉಜ್ವಲ ಭವಿಷ್ಯ ನಿರ್ಮಾಣವಾಗುತ್ತದೆ. ಯಾಕಂದರೆ ಇಲ್ಲಿ ಕೊಡ್ತಕ್ಕಂಥ ಬೋಧನೆ, ನುರಿತ ಪ್ರೊಫೆಸರ್ಗಳು, ಅನುಭವಿ ಎಚ್ ಓ ಡಿಗಳು, ಡೀನ್ಗಳು, ಆಮೇಲೆ ಸೀನಿಯರ್ಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿ ಒಂದು ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಾನೆ. ಈ ಒಂದು ಕಾಲೇಜು ಪ್ರತಿ ವರ್ಷ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಬರುತ್ತಿದೆ. ಆದ್ದರಿಂದ ಇಂಥ ಒಂದು ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದೇ ಆದಲ್ಲಿ ಆ ಒಂದು ವಿದ್ಯಾರ್ಥಿಯ ಜೀವನ ಉಜ್ವಲವಾಗಿರುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಈಗಾಗಲೇ ನಮ್ಮ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜು 50 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ನೀವು ಅಲ್ಲಿ ಬೋರ್ಡನ್ನು ನೋಡಬಹುದು, ಆ ಬೋರ್ಡಿನಲ್ಲಿ ಕಾಣ್ತಿರುವಂತೆ 50 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಇಂಥ ಒಂದು ಕಾಲೇಜಿನಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಪದವಿ ಹಂತವನ್ನು ಪೂರೈಸಿದ ನಂತರ ಆ ಒಂದು ವಿದ್ಯಾರ್ಥಿ JRF ಮತ್ತು ಗೇಟ್ನಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೊಟ್ಟು JRF ಪಾಸ್ ಆದವರು ICR, ಡೆಲ್ಲಿ, ಕೋಯಂಬತ್ತೂರಿನಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ, ಮತ್ತು ಗೇಟ್ ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು IIT ಖರಗ್ಪುರ್, IIT ಮಡ್ರಾಸ್, IIT ಡೆಲ್ಲಿ, IIT ಬಾಂಬೆ, ಇಂಥ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಅವರು ಪ್ರವೇಶವನ್ನು ಪಡೆದುಕೊಳ್ಳಬಹುದು. ಈ ಒಂದು ಕಾಲೇಜಿನ ಸೌಲಭ್ಯಗಳ ಬಗ್ಗೆ ಮಾತನಾಡುವುದೇ ಆದಲ್ಲಿ, ಈ ಒಂದು ಕಾಲೇಜಿನಲ್ಲಿ ಅತ್ಯುತ್ತಮ ನುರಿತ ಮತ್ತು ಅನುಭವಿ ಲೆಕ್ಚರರ್ಗಳಿದ್ದಾರೆ, ಅತ್ಯುತ್ತಮ ಹಾಸ್ಟೆಲ್ ವ್ಯವಸ್ಥೆ ಇದೆ, ಲೈಬ್ರರಿ ಅಂದರೆ ಗ್ರಂಥಾಲಯದ ವ್ಯವಸ್ಥೆ ಇದೆ, ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ನಂತರ ಸ್ಪೋರ್ಟ್ಸ್ ಅಂದರೆ ಕ್ರೀಡಾ ವ್ಯವಸ್ಥೆ ಇದೆ, ಆಲ್ ಇಂಡಿಯಾ ಟೂರ್, ಸ್ಟೇಟ್ ಟೂರ್, ಎಕ್ಸ್ಪೀರಿಯನ್ಸ್ ಲರ್ನಿಂಗ್, ಫೀಲ್ಡ್ ವಿಸಿಟ್, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕಾಲೇಜಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ. ಈ ಒಂದು ಕಾಲೇಜ್ಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ 5 ಡಿಪಾರ್ಟ್ಮೆಂಟ್ಗಳನ್ನು ನಾವು ನೋಡ್ತೇವೆ. ಈಗ ಆ 5 ಡಿಪಾರ್ಟ್ಮೆಂಟ್ಗಳನ್ನು ನಿಮಗೆ ಪರಿಚಯಿಸ್ತೇವೆ, ಬನ್ನಿ. ನೋಡ್ತಿರ್ತಕ್ಕಂಥ ಇದೊಂದು ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಫುಡ್ ಇಂಜಿನಿಯರಿಂಗ್, ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗ. ಈ ಒಂದು ವಿಭಾಗದಲ್ಲಿ ಅಂಟು ಜವಳಿ ಪ್ರಯೋಗಾಲಯ, ಆಹಾರ ಸಂಸ್ಕರಣ ಘಟಕ, ಸಿರಿಧಾನ್ಯ ಆಧಾರಿತ ಒಂದು ಬ್ರೆಡ್ ಪ್ರಾಡಕ್ಟ್ಸ್ಗಳು, ಬ್ರೆಡ್ ಉತ್ಪಾದನೆಗಳಾಗಿರ್ಬೋದು, ಒಟ್ಟಾರೆ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜ್ಞಾನವನ್ನು ಈ ಡಿಪಾರ್ಟ್ಮೆಂಟ್ನಲ್ಲಿ ನಮಗೆ ಬೋಧಿಸಲಾಗ್ತದೆ. ನೀವು ನೋಡುತ್ತಿರುವುದು ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಭಾಗ. ಈ ಒಂದು ವಿಭಾಗದಲ್ಲಿ ರೈತರು ಯಾವ ರೀತಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕಂತಕ್ಕಂಥ ಒಂದು ಜ್ಞಾನವನ್ನು ನೀಡಲಾಗುತ್ತದೆ. ಅಂದರೆ ಮಣ್ಣು ಟೆಸ್ಟಿಂಗ್ ಅಂದರೆ ಮಣ್ಣಿನ ಒಂದು ಪರೀಕ್ಷೆ ಮಾಡಿ ಯಾವ ರೀತಿಯಾಗಿ ಖನಿಜಾಂಶಗಳಾಗಿರ್ಬೋದು, ಲವಣಗಳಾಗಿರ್ಬೋದು ಕೊಡ್ಬೇಕಂತಕ್ಕಂಥ ಒಂದು ಜ್ಞಾನ, ಆಮೇಲೆ ಯಾವ ರೀತಿ ಹೊಲನ ಹದ ಮಾಡಬೇಕು, ಯಾವ ರೀತಿ ಹೊಲನ ಲೆವೆಲಾಗಿ ಇಟ್ಕೊಳ್ಬೇಕು, ಆಮೇಲೆ ಯಾವ ರೀತಿ ಹೊಲದಲ್ಲಿ ನೀರಿನ ಸಂರಕ್ಷಣೆ ಮಾಡಿ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಜ್ಞಾನವನ್ನು ನೀಡಲಾಗುತ್ತದೆ. ನೀವು ಇಲ್ಲಿ ನೋಡುತ್ತಿರುವುದು ಪ್ರೇಕ್ಷಾಗೃಹ ಅಂದರೆ ವಿಶ್ವವಿದ್ಯಾಲಯದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗ್ತದೆ. ನಾವಿಲ್ಲಿ ನೋಡುತ್ತಿರುವುದು ವಿಶ್ವವಿದ್ಯಾಲಯದ ಗ್ರಂಥಾಲಯ. ಈ ಒಂದು ಗ್ರಂಥಾಲಯದಲ್ಲಿ ನಮ್ಮ ಪ್ರತಿಯೊಂದು ಕೋರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಆಗಾರನೇ ಇದೆ, ಭಂಡಾರನೇ ಇದೆ. ಸೊ ಅಲ್ಲಿ ಜರ್ನಲ್ಸ್ಗಳು ಬರ್ತವೆ, ನ್ಯೂಸ್ ಪೇಪರ್ಗಳು ಬರ್ತವೆ, ಮ್ಯಾಗ್ಝಿನ್ಗಳು ಬರ್ತವೆ, ರೆಫರೆನ್ಸ್ ಬುಕ್ಸ್ ಇದೆ. ಪ್ರತ್ಯೇಕವಾದ ಒಂದು ವಿದ್ಯಾರ್ಥಿಗಳಿಗೆ ಓದ್ತಕ್ಕಂಥ ವ್ಯವಸ್ಥೆ ಸಹ ಈ ಒಂದು ಲೈಬ್ರರಿನಲ್ಲಿ ಮಾಡಿಕೊಡಲಾಗಿದೆ. ನೀವು ಈಗ ನೋಡ್ತಿರುವುದು ಡಿಪಾರ್ಟ್ಮೆಂಟ್ ಆಫ್ ಇರಿಗೇಷನ್ ಆ್ಯಂಡ್ ಡ್ರೈನೇಜ್ ಇಂಜಿನಿಯರಿಂಗ್, ನೀರಾವರಿ ಮತ್ತು ಬಸಿಗಾಲುವೆ ತಂತ್ರಜ್ಞಾನ ವಿಭಾಗ. ಈ ಒಂದು ವಿಭಾಗದಲ್ಲಿ ನಾವು
ಅಂದರೆ ಡ್ರೈನೇಜನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ಡ್ರಿಪ್ ಇರಿಗೇಷನ್ ಯಾವ ರೀತಿ ಮಾಡಬೇಕು, ಸ್ಪ್ರಿಂಕ್ಲರ್ ಇರಿಗೇಷನನ್ನು ಯಾವ ರೀತಿ ಹೊಲದಾಗ ನಾವು ಉಪಯೋಗ ಮಾಡಬೇಕು ಅಂತಕ್ಕಂಥ ಹಲವಾರು ಹೊಲಗಳಿಗೆ ಅಂದರೆ ನಮ್ಮ ಹೊಲಗಳಿಗೆ ಸಂಬಂಧಿಸಿದಂಥ ಒಂದು ಜ್ಞಾನವನ್ನು ಈ ಒಂದು ವಿಭಾಗದ ಮೂಲಕ ನಾವು ಪಡೆದುಕೊಳ್ಳುತ್ತೇವೆ. ನೀವು ಈಗ ಕಾಣುತ್ತಿರುವುದು ಡಿಪಾರ್ಟ್ಮೆಂಟ್ ಆಫ್ ರಿನ್ಯೂವಬಲ್ ಎನರ್ಜಿ ಇಂಜಿನಿಯರಿಂಗ್, ಅಂದರೆ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗ. ಈ ಒಂದು ವಿಭಾಗದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಅವುಗಳನ್ನು ಬಳಕೆ ಮಾಡಿಕೊಳ್ಳಬಹುದು, ಅಂದರೆ ಸೋಲಾರ್ನಿಂದ, ಸನ್ ಸೂರ್ಯನ ಕಿರಣಗಳಿಂದ, ಆಮೇಲೆ ಭೂಗರ್ಭ ಉಷ್ಣ ಶಕ್ತಿಗಳಿಂದ, ಬಯೋಮಾಸ್ನಿಂದ, ಈ ಒಂದು ಎಲ್ಲ ಒಂದು ನಿರುಪಯುಕ್ತ ವಸ್ತುಗಳಿಂದ ಯಾವ ರೀತಿ ನಾವು ಉಪಯೋಗ ವಸ್ತುಗಳಾಗಿ ಬದಲಾವಣೆ ಮಾಡಿ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಿಗೆ ಅವುಗಳನ್ನು ಉಪಯೋಗಿಸಬೇಕಂತಕ್ಕಂಥ ಒಂದು ಜ್ಞಾನವನ್ನು ನಾವು ಈ ವಿಭಾಗದಲ್ಲಿ ಕಲಿತುಕೊಳ್ಳುತ್ತೇವೆ. ಈ ನೀವು ಇಲ್ಲಿ ನೋಡ್ಬೋದು ನವೀಕರಿಸಬಹುದಾದ ಶಕ್ತಿ ಉಪಕರಣಗಳನ್ನು. ಅಲ್ಲಿ ನೋಡಿ, ವಿಂಡ್ ಮಿಲ್ ಕಾಣ್ತಾ ಇದೆ, ಸೋಲಾರ್ ಪ್ಯಾನೆಲ್ಗಳು ಕಾಣ್ತಾ ಇವೆ, ಹಲವಾರು ಉಪಕರಣಗಳನ್ನು ನಾವಿಲ್ಲಿ ಕಾಣಬಹುದು. ನೀವಿಲ್ಲಿ ನೋಡುತ್ತಿರುವುದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮ್ ಮಷಿನರಿ ಆ್ಯಂಡ್ ಪವರ್ ಇಂಜಿನಿಯರಿಂಗ್, ಕೃಷಿ ಯಂತ್ರೋಪಕರಣ ಮತ್ತು ಶಕ್ತಿ ತಾಂತ್ರಿಕ ವಿಭಾಗ. ಈ ಒಂದು ವಿಭಾಗದಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಉಪಕರಣಗಳ ಬಗ್ಗೆ ಮತ್ತು ಟ್ರ್ಯಾಕ್ಟರ್ ಸಮೇತ ಡ್ರೋನ್ ಮೌಂಟೆಡ್ ಸ್ಪ್ರೇಯರ್ ಈ ತಕ್ಕಂಥ ಒಂದು ವಿಭಾಗಗಳ ಬಗ್ಗೆ ಒಂದು ವಿಷಯಗಳ ಬಗ್ಗೆ ನಾವೇನು ಮಾಡ್ತೀವಿ, ಜ್ಞಾನವನ್ನು ಪಡೆದುಕೊಳ್ತೇವೆ. ಕಾಣುತ್ತಿರುವುದು ವಿಶ್ವವಿದ್ಯಾಲಯದ ವಿಶಾಲವಾದ ಮೈದಾನ. ನಡುವೆ ಕಾಣ್ತಿರ್ತಕ್ಕಂಥ ಮೈದಾನ ಅದು ಫುಟ್ಬಾಲ್ಗೆ ಸೀಮಿತವಾಗಿದ್ದು, ಜೊತೆಗೆ 400 ಮೀಟರ್ನ ಟ್ರ್ಯಾಕ್ ಇದೆ. ಅದರ ಜೊತೆಗೆ ಜಿಮ್ ಮಾಡ್ತಕ್ಕಂಥ ವ್ಯವಸ್ಥೆಯ ಜೊತೆಗೆ ಔಟ್ಡೋರ್ ಮತ್ತು ಇಂಡೋರ್ ಗೇಮ್ಸ್ಗಳಿಗೆ ಇರತಕ್ಕಂಥ ಸೌಲಭ್ಯ ಸಹ ಇಲ್ಲಿ ಕಲ್ಪಿಸಲಾಗಿದೆ. ಬಾಸ್ಕೆಟ್ಬಾಲ್, ಫುಟ್ಬಾಲ್, ವಾಲಿಬಾಲ್ನಂಥ ಆಟಗಳು, ಜೊತೆಗೆ ಬ್ಯಾಡ್ಮಿಂಟನ್, ಸ್ನೂಕರ್ ಮತ್ತು ಟೇಬಲ್ ಟೆನ್ನಿಸ್ನಂಥ ಒಂದು ಫೆಸಿಲಿಟಿ ಕಲ್ಪಿಸಲಾಗಿದೆ.